ನಮಸ್ಕಾರ, ಪಾಲರ್ ಟಿವಿಯ ವಿಶೇಷ ಸುದ್ದಿಗಳನ್ನು ವೀಕ್ಷಿಸೋಣ, ಬನ್ನಿ. ಕೆಜೆಪ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ವೈ ಸಂಪಂಗಿರ ಅವರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಕೋಲಾರ ಲೋಕಸಭಾ ಸದಸ್ಯರಾದಂತಹ ಎಸ್ ಮುನಿಸ್ವಾಮಿ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಸು, ಗ್ರಾಮಾಂತರ ಅಧ್ಯಕ್ಷ ಧರಣಿ, ನಗರ ಅಧ್ಯಕ್ಷರಾಗಿರ್ತಕ್ಕಂತಹ ರೈನಾ ರವಿ ಹಾಗೂ ಸುರೇಶ್ ನಾರಾಯಣ ಕುಟ್ಟಿ ಹಾಗೂ ಬಿಜೆಪಿಯ ಹಿರಿಯ ಮುಖಂಡರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಎಲ್ಲ ವಿಚಾರ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅಮಿತ್ ಶಾ ಅವರು 2014 ಮೆಂಬರ್ಶಿಪ್ ಡಿಸ್ಕಾಲ್ಕೊಂಡು ಮೆಂಬರ್ಶಿಪ್ ಆಗುವಂತ ಅವಕಾಶ ಕೊಟ್ಟಾಗ ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಉತ್ಸಾಹದಿಂದ ಎಲ್ಲ ಕಡೆ ಮಾಡಿದ್ವಿ. ಕೆಜೆಪಿ ಅವರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಅಭಿಯಾನ ಆಯಿತು. ಅದನ್ನ ನಾವು ಪೂರ್ಣಗೊಳಿಸಿದ್ದಕ್ಕೆ ಅಂತಂದ್ರೆ ನಾವು ಡಿಸ್ಕಾಲ್ ಕೊಟ್ವಿ, ನಮಗೆ ಮೆಂಬರ್ಶಿಪ್ ನಿಮಗೆ ಇಂಥ ಮೆಂಬರ್ಶಿಪ್ ಆಗಿದೆ ಅಂತಕ್ಕಂಥ ನಂಬರ್ ಗೊತ್ತು. ಆದ್ರೆ ಅದ್ರ ಆದ್ಮೇಲೆ ನಾವು ಪೂರ್ತಿಯಾಗಿ ಅದನ್ನ ಫಿಲಪ್ ಮಾಡಿಲ್ಲ. ನಮ್ಮ ವಾರ್ಡ್ ನಂಬರು, ನಮ್ಮ ವಾರ್ಡು ಮತ್ತೆ ನಮ್ಮ ಬೂತ್ ಸಂಖ್ಯೆ ಅಥವಾ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡ್ರೂ ಕೂಡ ಬಹಳ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಹಗಲಿರುಳು ದುಡಿದು ನಮ್ಮವರನ್ನ ಲೋಕಸಭಾ ಸದಸ್ಯರಾಗಿ ನಾವು ಮಾಡ್ಕೋಬೇಕಂತೇಳಿ ನಮ್ಮ ಪಕ್ಷದವರು ಕೂಡ ಕೆಲಸ ಮಾಡಿದ್ರು. ಅದರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನು ಇಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಿರ್ಣಯ ಮಾಡಿರುವ ಹಿನ್ನೆಲೆಯಲ್ಲಿ 211,000 ಮತಗಳ ಅಂತರದಿಂದ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಸಹೋದರರಾದಂಥ ಎಸ್ ಮುನಿಸ್ವಾಮಿಯವರು ಆಯ್ಕೆಯಾದ ನಂತರ ಇವತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಸಂಚಲನ ಪ್ರಾರಂಭ ಆಗಿದೆ. ಅದಕ್ಕೆ ನಾನು ಪೂರ್ವಕವಾಗಿ ಒಂದೆರಡು ಘಟನೆಗಳನ್ನ ಸಂದರ್ಭಗಳನ್ನ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಯಾವ ಲೋಕಸಭಾ ಸದಸ್ಯರು 28 ಕಾಲ ನಮ್ಮ ಜಿಲ್ಲೆಯ ಮತದಾನದ ಮೂಲಕ ಆಯ್ಕೆಯಾಗಿ ಕೇಂದ್ರದಲ್ಲಿ ಆಡಳಿತ ಮಾಡಲಿಕ್ಕೆ ಹೊರಟಿದ್ರು, ಅವರು ಯಾವತ್ತೂ ಕೂಡ ಈ ಜಿಲ್ಲೆಯ ಬಗ್ಗೆ, ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಒಂದು ದಿನನೂ ಕೂಡ ಮಾತಾಡಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯೂ ಕೂಡ ಅವರ 28 ಅವಧಿಯಲ್ಲಿ ಯಾವುದೂ ಇಲ್ಲ. ಆದರೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಸಹೋದರ ಎಸ್ ಮುನಿಸ್ವಾಮಿಯವರು ಗೆದ್ದು ಎರಡೇ ತಿಂಗಳಲ್ಲಿ ಇಡೀ ಜಿಲ್ಲೆಯ ಜನರು ಮಾತನಾಡುವಂಥ ರೀತಿಯಲ್ಲಿ, ಜೊತೆಗೆ ರಾಜ್ಯದಲ್ಲೂ ಕೂಡ ಯುವಕರಾದಂಥ ಕೋಲಾರ ಜಿಲ್ಲೆಯ ಸಂಸದರು ಇವತ್ತು ಆ ಜಿಲ್ಲೆಯ ಪರವಾಗಿ ಪ್ರತಿನಿಧಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅಧಿವೇಶನದಲ್ಲಿ ಅವರು ಮಾಡಿರುವಂತಕ್ಕಂಥ ಉದಾಹರಣೆಗಳು ನಾವು ಹೇಳೋದಲ್ಲ, ನಿಮ್ಮ ಮುಖಸ್ಥಿತಿಗೆ ನಾವು ಹೇಳುವಂಥದ್ದಲ್ಲ, ಮಾಧ್ಯಮಗಳಲ್ಲಿ ನೇರವಾಗಿ ನೀವೆಲ್ಲರೂ ಕೂಡ ಗಮನಿಸಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಇದೆ. ಇದಕ್ಕಿಂತ ಸಾಕ್ಷಿ ಕೇವಲ 2 28 ಎಷ್ಟು ತಿಂಗಳು ನೋಡಿ ಲೆಕ್ಕ ಹಾಕೊಂಡ್ರೆ, ಆದರೆ ನಮ್ಮ ಸಂಸದರು ಗೆದ್ದು 2 ಈ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆ, ನೀರಿನ ಸಮಸ್ಯೆ ಮತ್ತು ಇನ್ನಿತರ ಅನೇಕ ಕಾರ್ಖಾನೆಗಳನ್ನು ತರಬೇಕು, ಕೇಂದ್ರದ ಯೋಜನೆಗಳನ್ನು ಇಲ್ಲಿ ತರಬೇಕು ಅನ್ನುವಂಥ ಉತ್ಸಾಹ, ಆತಂಕ, ತವಕ, ಇದರ ಹಸಿವು ಏನಿತ್ತು ಅಂತೇಳಿದ್ರೆ ಬಿಜೆಪಿಯ ಒಬ್ಬ ಕಾರ್ಯಕರ್ತ ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಸಂಸತ್ ಸದನದಲ್ಲಿ ಪ್ರತಿಪಾದಿಸ್ತಾರೆ ಅಂತ ಅನ್ನೋದಕ್ಕೆ ಈ 2 ಅವಧಿಯಲ್ಲಿ ನಮ್ಮ ಸಂಸದರು ಮಾತನಾಡ್ತಕ್ಕಂಥದ್ದು ಉದಾಹರಣೆ. ಹಾಗೆಯೇ ಈ ಜಿಲ್ಲೆಯ ಎಲ್ಲರೂ ಕೂಡ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ನಗರದಲ್ಲಿ ಸದಸ್ಯತ್ವ ಅಭಿಯಾನ ಮಾಡಬೇಕಂತೇಳಿ ನಮ್ಮ ಪಕ್ಷದ ವರಿಷ್ಠ ಏನು ಸೂಚನೆ ಮಾಡಿದ್ರು, ಆ ಸೂಚನೆ ಮೇರೆಗೆ ನಾವು ಬಂದು ಇವತ್ತು ಈ ಹಾಲ್ನಲ್ಲಿ ಸದಸ್ಯತ್ವ ಅಭಿಯಾನ ಮಾಡಬೇಕು. ಯಾವ ರೀತಿ ಮಾಡಬೇಕಂತೇಳಿ ಇದುವರೆಗೂ ನಾವು ಅವರಿಗೆಲ್ಲ ಹೇಳಿದ್ದೀವಿ.
ಮತ್ತೆ ಎರಡನೇ ತಾರೀಕಿಂದ 25ನೇ ತಾರೀಕು ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಕೇಜಪ್ಪು ವಿಧಾನಸಭಾ ಕ್ಷೇತ್ರದಲ್ಲಿ ಇರುತ್ತೆ. ಹಾಗೆ ಎಲ್ಲರೂ ಗಾಂಧಿ ಜಯಂತಿ ಮತ್ತೆ ನಮ್ಮ ಬೀಟಾಳು ಜಯಂತಿ ಮತ್ತೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಜಯಂತಿ ಮತ್ತೆ ನಮ್ಮ ನರೇಂದ್ರ ಮೋದಿ ಸಾಹೇಬರದು ಪಟ್ಟಣ ಇರೋದ್ರಿಂದ ಇದೆಲ್ಲ ಅದೇ ಬರ್ತಾ ಇರೋದ್ರಿಂದ ಅವತ್ತು ಹೋಗಿ ನಾವು ಸಮಾಜಕ್ಕೆ ಒಳ್ಳೆ ಕೆಲಸ ಒಳ್ಳೆ ಸಂದೇಶ ಕೇಂದ್ರ ಸರ್ಕಾರದ ಅನುದಾನಗಳೇನಿದೆ ಯಾವ್ಯಾವ ಗ್ರಾಮಗಳಲ್ಲಿ ಏನೇನು ಮುಂದುವರ್ತಿಗಳಿದೆ ಮತ್ತೆ ನಮ್ಮಲ್ಲಿ ಕೇಂದ್ರ ಸರ್ಕಾರದಿಂದ ಜನಗಳಿಗೆ ಯಾವ ರೀತಿ ನಾವು ಆ ಸ್ಕೀಮ್ಗಳು ತಲುಪಬೇಕು ರಾಜ್ಯ ಸರ್ಕಾರದಿಂದ ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳಿ ಹೇಳೋದು ಮತ್ತೆ ಸ್ವಚ್ಛತಾ ಕಾರ್ಯ ಇರ್ಬೋದು ಬ್ಲಡ್ ಕ್ಯಾಂಪ್ ಇರ್ಬೋದು ಮತ್ತೆ ಗಿಡ ನೆಡುವಂಥ ಕಾರ್ಯಕ್ರಮಗಳಿರ್ಬೋದು ಇವನ್ನೆಲ್ಲ ಹಾಕೊಂಡಿದ್ದೀವಿ. ಅದಕ್ಕೋಸ್ಕರ ಅದಕ್ಕೆ ಚಾಲನೆ ಕೊಟ್ಟು ಈ ಮೆಂಬರ್ಶಿಪ್ ಅನ್ನು ಹೆಚ್ಚಿಗೆ ಆಗಬೇಕು. ಬರುವಂಥ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತೆ ನಗರಸಭೆ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಂತ ಹೇಳಿ 2 ವರ್ಷದಿಂದ ಇದು ಡಿಸ್ಇನ್ವೆಸ್ಟ್ಮೆಂಟು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅದು ಇಟ್ ಈಸ್ ಇನ್ ಎ ಪ್ರೋಗ್ರೆಸ್ ಅಂತ ಹೇಳಿ ಹೇಳಿದ್ರು. ಬಗ್ಗೆ ನಾವು ಬೆಂಬಲ ಎಲ್ಲ ಎಂಪ್ಲಾಯೀಸು ಮತ್ತೆ ಎಲ್ಲ ಸಂಘದ ಪದಾಧಿಕಾರಿಗಳು ಅದ್ರ ಬಗ್ಗೆ ನಾವು ಕೇಂದ್ರದಲ್ಲಿ ಹೋಗಿ ಸಂಬಂಧಪಟ್ಟಂತಹ ಮಾಜಿ ಶಾಸಕರು ಬಂದು ಮಾತಾಡಿ ಅದ್ರ ಬಗ್ಗೆ ಅಹವಾಲುಗಳು ಏನೇನಿತ್ತು ಯಾವ ಥರ ನಡೀಬೇಕು ಏನಿದೆ ಅಂತ ಲೆಕ್ಕಾಚಾರದಲ್ಲಿ ಹೇಳಿದ್ದೀವಿ. ಅದ್ರ ಜೊತೆಯಲ್ಲಿ ಮತ್ತೆ ನಮ್ಮ ಕಿನ್ನರಗಡಿ ಏನಿದೆ ಅದನ್ನ ರೀಓಪನ್ ಮಾಡಬೇಕು ಅಂತ ಹೇಳಿದ್ರಿ. ಒಂದು ವೇಳೆ ರೀಓಪನ್ ಮಾಡಿಲ್ಲ ಅನ್ನೋದಕ್ಕಂಥ ಪರ್ಯಾಯವಾಗಿ ಎಸ್ಸಿ ಸೆಟ್ ಆದರೂ ಮಾಡಿ ನಮ್ಮ ಕಂಪ್ನಿಗಳನ್ನು ಇಂಡಸ್ಟ್ರಿ ತಂದು ನಮ್ಮ ಜನಗಳಿಗೆ ಕೆಲಸ ಮಾಡಬೇಕು. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರಕ್ಕೆ ಏನು ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ತೀರಾ ಬಡವರು ಶೋಚನೀಯ ಸ್ಥಿತಿ ಏನಾದ್ರಿಂದ ಇಲ್ಲಿ ರೈಲ್ವೆ ಇಲಾಖೆ ಇರ್ಬೋದು ಮತ್ತು ನಮ್ಮ ಎಲ್ಲ ಇಲಾಖೆಗಳು ಮತ್ತು ನೀರಾವರಿ ಇರ್ಬೋದು ಎಲ್ಲ ಜನಕ್ಕೂ ಕೊಡುವಂಥ ಕೆಲಸ ಮಾಡಬೇಕಂತೇಳಿ ಆ ಸಂಬಂಧಪಟ್ಟಂಥ ಸಚಿವರಿಗೆ ನಾವು ಅಹವಾಲನ್ನು ಕೊಟ್ಟಿದ್ದೇವೆ. ಅತಿ ಶೀಘ್ರದಲ್ಲಿ ಎಲ್ಲ ಸಚಿವರು ನಮ್ಮಲ್ಲಿ ಜಿಲ್ಲೆಗೆ ಬರೋರು ಇದ್ದಾರೆ ಬಂದಾಗ ನಾವು ಏನೇನು ಮಾಡಬೇಕಂತ